ನನ್ನ ಹೆಸರು ಕೆ ಮಂಜು ಅಂತ. ನಾನು ತುರುವೇಕೆರೆ ತಾಲೂಕು ಮಾಯಸಾಮಿ ಹೋಬಳಿ ಸೊರವನಹಳ್ಳಿ ಗ್ರಾಮದಲ್ಲಿ ಜನಿಸಿದೆ. ನನ್ನ ತಂದೆ ಕರಿಯಪ್ಪ ಅಂತ, ನನ್ನ ತಾಯಿ ಸಾತಮ್ಮ ಅಂತ. ನಮ್ಮ ತಂದೆ ಅಂತ ತಂದಿರು 7 ಜನ. ನಮ್ಮ ತಾತ ಅಕ್ಕಿನ ಸೇವಡ ಅಂತ. ಸುಮಾರು ಸುತ್ತಿನಲ್ಲಿಗೂ ಆಗಿನ ಕಾಲದ ಅಕ್ಕಿನ ಸ್ವಲ್ಪ ಬಡವರಂದರೆ ದಾನವಾಗಿ ಕೊಡ್ತಿದ್ದಂತೆ ಕೇಳ್ಪಟ್ಟಿದ್ದೆ. ಆ ಚಿಕ್ಕದ್ರಲ್ಲಿ ಒಂದು ನನಗೆ 4 ವರ್ಷ 5 ವರ್ಷಗಳು ನಾನು ನೋಡಿದ್ದೆ ಅವಾಗ. ಆ ಥರ ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ನಾನು. ನಮ್ಮ ತಾಯಿ ಬೆಂಗಳೂರು ಸಿಟಿಲಿದ್ದರು. ನಮ್ಮ ತಂದೆಗೆ ರೀತಿಯ ಹಳ್ಳಿಗೆ ಒಂದು ಮದುವೆ ಮಾಡಿಕೊಟ್ರು. ನಮ್ಮ ತಾಯಿ ವಿದ್ಯಾವಂತೆಯಲ್ಲ, ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದರು. ಯಾವುದೋ ಒಂದು ಬ್ರಾಹ್ಮಣರ ಮನೆ ಕೆಲಸ ಮಾಡಿಕೊಂಡು ಸಂಗೀತ ಹೇಳ್ಕೊಂಡು ಕೆಲಸ ಮಾಡಿದರು. ಆ ಥರದ್ದು ಒಂದು ಹೆಂಗಸ್ನ ಅಲ್ಲಿ ಮದುವೆ ಮಾಡಿಕೊಟ್ರು. ಅಲ್ಲಿ ನಮಗೆ ನಾವು ನಮ್ಮ ತಂದೆಗೆ 4 ಜನ ಮಕ್ಕಳು, 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು. ಅದರಲ್ಲಿ ನಾನು 3ನೇ, ಮೊದಲನೇ ನಮ್ಮ ಅಕ್ಕ, 2ನೇ ನಮ್ಮ ಅಣ್ಣ, 3ನೇ ನಾನು, 4ನೇ ನಮ್ಮ ತಂಗಿ, ಇನ್ನೊಬ್ಬ ತಮ್ಮ ಇದ್ದಾನೆ. ಏನಾಯಿತು ಅಂದರೆ ನಮ್ಮ ನಾವು ಈ ಬರ್ತ ನಾವು ದೊಡ್ಡ ಸಂಸಾರ. ನಮ್ಮ ತಂದೆ ಆಗಿನ ಕಾಲದಲ್ಲಿ ಸ್ವಲ್ಪ ಪೊಲಿತನ ಅಂದರೆ ವ್ಯಾಪಾರ, ಹಳ್ಳಿಗೆ ಹೋಗ್ಬಿಡೋರು. ಹಳ್ಳಿಗೆ ಹೋದಾಗ ಸುಮಾರು ವಾರಗಟ್ಟಲೆ ಬರ್ತಾ ಇರಲಿಲ್ಲ. ನಮ್ಮ ತಾಯಿ ಸಿಟಿಯಿಂದ ಬಂದಿದ್ದವರು, ಏನು ಹೇಳಿ ಪಾಪ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೂ ಎಲ್ಲರ ಮುಂದೆ ನಾವು ಹೆಂಗಿರೋದು ಅಂದ್ರೆ ಇಡೀ ಮನೆ ಕೆಲಸಗಳು ಮಾಡೋರು ನಮ್ಮ ತುಂಬ. ಯಾಕೆಂದರೆ ತುಂಬ ಸಂಸಾರದಲ್ಲಿ ನಿಮಗೆ ಗೊತ್ತಿರುತ್ತೆ, ನೀನು ಕೆಲಸ ಮಾಡಲಿಲ್ಲ ಅಂದರೆ ನಿನ್ನನ್ನು ಯಾವ ರೀತಿ ನೋಡ್ತಾರೆ. ಮನೇಲಿ ಪವರ್ಫುಲ್ ಇದ್ದು ಗಂಡ ಇದ್ದಾಗಲೇ ನೋಡೋರಿರ್ತೀವಿ ರೀ. ಒಬ್ಬ ಗಂಡ ಚೆಂಗಲು ಅಂತ ಗೊತ್ತಾದ ನೋಡೋರಿರ್ತೀವಿ ರೀ. ಅವ್ರನ್ನ ಯಾವ ರೀತಿ ಎಷ್ಟು ಕೆಲಸ ಮಾಡ್ಕೊಬೇಕು ಅಂದರೆ ಒಂದು ಕತ್ತೆಗೆ ಎಷ್ಟು ಬರ್ಬೋದು ಅಷ್ಟು ವರ್ಷ ತನ ಇರ್ತಿತ್ತು. ಯಾಕಂದರೆ ತುಂಬ ಸಂಸಾರದಲ್ಲಿ ಕೆಲಸ ಜಾಸ್ತಿ ಆಗುತ್ತೆ. ಬೇರೆಯವರು ಎಲ್ಲರೂ ಬಂದಾಗ ಇದು ಮಾಡು ಅಂತ ನನ್ನ ತಾಯಿ ಏನೇ ಮಾತಾಡ್ತಿಲ್ಲ. ಮೂಕಪ್ಪಾಯಿ ನಾವೇನು ಮಾಡೋದು, ನಮಗೆ ಆಗಿನ ಕಾಲದಲ್ಲಿ ಸ್ಕೂಲೇನು ಹೋಗ್ತೀರಾ, ಗದ್ದೆ ಕೆಲಸ ಮಾಡು, ನಾಟಿ ಕೆಲಸ ಮಾಡು, ಈ ರೀತಿ ನಮಗೆ ದನು ಆ ಸ್ಕೂಲ್ನ ಕರ್ಕೊಂಡು ಹೋಗೋದು, ಬಿಸ್ತಲ್ ಕಾಯೋದು, ಎತ್ತುಗಳು ನೋಡ್ಕೊಬಾರ್ದು, ಅದರ ದನ ಕಾಯಕ್ಕೆ ಹೋಗೋದು, ಹೊಲ ಉಳೋದು, ಗದ್ದೆ ತೇವಾಡೆ ಮಾಡೋದು, ಗದ್ದೆ ನಾಟಿ ಮಾಡೋದು, ನಮಗೆಲ್ಲ ಬರುತ್ತೆ. ಯಾಕೆಂದರೆ ನಾನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಇದೆಲ್ಲ ಕಲ್ತಿದ್ದೀನಿ. ನನ್ನ ತಾಯಿ ಅವನಾಮತ್ತಾಗಿ ಗಂಟು ಗುಡ್ಡೆ ಕಟ್ಕೊಂಡು ಹಳ್ಳಿಯಲ್ಲಿ ಕೊಟ್ಟಂಥ ರಾಗಿ ಪಾಪ ಅಲ್ಲೆಲ್ಲ ಅಕ್ಕಪಕ್ಕ ಕೊಟ್ಟಂಥ ರಾಗಿ ಜೋಳ ಹತ್ತಿ ಮೀಟರ ತೊಗೊಂಡು ಒಂದು ನ್ಯಾಷನಲ್ ಬಸ್ಸಲ್ಲಿ ಹತ್ತಿ ಬೆಂಗಳೂರು ಸಿಟಿ ಬಂದಿರುವಾಗ ಅದರಲ್ಲೂ ಅದನ್ನು ರಾಗಿನ ಯಾರು ಹತ್ಕೊಂಡು ಹೋಗ್ಬಿಟ್ಟಿದ್ದ. ತೆಂಗಿನಕಾಯಿ ಇಲ್ಲ ಏನಿಲ್ಲ, ನನ್ನ ಮಕ್ಕಳೇ ನನ್ನ ತೆಂಗಿನಕಾಯಿ ಆ ರಾಗಿ ಅಂತ ಆಸೆ ಇಟ್ಕೊಂಡು ನಮ್ಮ ತಾಯಿ ಕರ್ಕೊಂಡು ನಮ್ಮ ತಾತ ಮನೆ ಬಂದರು. 4 ಜನ ಮಕ್ಕಳು ಸುಮಾರು ಇಷ್ಟಿತ್ತು. 4 ಜನ ಮಕ್ಕಳಿಗೆ ಅಂದರೆ ಒಂದು 8x12 ಇರೋದು ಆ ಮನೆ, ಆದರೆ ಒಂದು ಅಡುಗೆ ಮನೆ, ಅಲ್ಲೇ ಸ್ನಾನ, ಅಲ್ಲೇ ಊಟ. 4 ಜನ ಮಕ್ಕಳು ನಾವು, ನಮ್ಮ ತಾಯಿ ಸಂಸಾರ ಮಾಡಿಕೊಂಡು ಯಾವುದೋ ಒಂದು ಬ್ರಾಹ್ಮಣರು ಮತ್ತು ಶೆಟ್ಟು ಮನೆ ಕೆಲಸ ಮಾಡ್ತಿದ್ರು. ನಾವು ಬೆಳಿಗ್ಗೆ ಎದ್ದು ನಮ್ಮ ತಾಯಿಗೆ ಪಾಪ ಕೆಲಸ ಕೊಡ್ತಿದ್ರು. ಯಾವುದೋ ಏನು ಅಂದರೆ ಗೌರ್ಮೆಂಟ್ ಕೆಲಸ ಅಲ್ಲ, ಮನೆ ಕೆಲಸ ಇತ್ತು ಅಂದರೆ ಅವತ್ತಿನ 30 ರೂಪಾಯಿ ಸಂಬಳ. ಬೆಳಿಗ್ಗೆ ಎದ್ದು ನಮ್ಮ ತಾಯಿ ಅವ್ರನ್ನ ನಮ್ಮನ್ನು ಕರ್ಕೊಂಡು ಹೋಗೋದು. ನಮ್ಮ ತಾಯಿ ಹೋಗೋರು ಪಾಪ, ನಮ್ಮ ತಾಯಿ ಒಬ್ಬಳೇ ಹೋಗ್ತಾರೆ, ನಮ್ಮ ಅಕ್ಕ ಹೋಗೋಳು, ನಾನು ಜೊತೆಲಿ ಹೋಗ್ತೇವೆ. ಹೋಗಿ ನಾವು ಅವ್ರ ಮನೆ ಕೆಲಸ ಮಾಡಿಕೊಂಡು ಬಟ್ಟೆ ಹೋಗೋದು ಪಾತ್ರೆ ತೊಳೆದು ತುಂಬ ಕಷ್ಟ. ಯಾಕೆಂದರೆ ಬೆಂಗಳೂರು ಚುಟ್ಟಿ ಬದುಕೋದು ತುಂಬ ಕಷ್ಟ. ಆ ರೀತಿಯಲ್ಲಿ ಇದ್ದಾಗ ನನ್ನ ತಾಯಿ ಒಬ್ಬರೇ ಕೆಲಸ ಮಾಡೋದು, ನಮ್ಮ ಅಕ್ಕ ಮಾಡೋರು, ನಾನು ಮಾಡ್ತಿದ್ದೆ. ಯಾಕಂದರೆ ಒಂದು ದೊಡ್ಡ ಮನೆ, ದೊಡ್ಡ ಮನೆಯಲ್ಲಿ ಸುಮಾರು ಒಂದು 20-25 ಜನ ಇದ್ದಾಗ ನಾವೆಲ್ಲ ಕೆಲಸ ಮಾಡ್ತಿದ್ದ. ಕೆಲಸ ಮಾಡಿ ಅವ್ರು ಕೊಟ್ಟಿದ್ದು ನಾವು ಊಟ ಮಾಡಿಕೊಂಡು ಆವಾಗ ಶಾಲೆ ಹೋಗ್ತಿತ್ತು. ಇನ್ನೂ ಒಂಚೂರು ಅರಕುಲ್ ಬಟ್ಟೆ ಅವ್ರು ಉಟ್ಕೊಂಡಿದ್ದಂಥ ಬಟ್ಟೆ ಕೊಡೋ ಪಾಪ. ಯಾಕಂದರೆ ಅವರು ನಾವು ಕೆಲಸ ಮಾಡೋರು ಏನೇ ಆಗಲಿ ಕೆಲಸದವ್ರು ಕೆಲಸರೇ ಬಿಹೇವ್ ಮಾಡ್ತಾರೆ, ನಾವು ಅವ್ರಿಗೂ ಒಂದು ಆಗೋಕ್ಕಾಗಲ್ಲ. ಅದರಿಂದ ಅವರು ಬಟ್ಟೆ ಕೊಟ್ಟು ನಮ್ಮನ್ನು ಅದರಲ್ಲಿ ಓದಿಸಿ ನಮ್ಮ ತಾಯಿ ಈ ಮಟ್ಟಕ್ಕೆ ಬಂದರು. ಹಂಗೆ ಕ್ರಮೇಣ ನನ್ನ ತಾಯಿ ಯಾವುದೋ ಒಂದು ಕಾರ್ಪೊರೇಷನ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದರು. ಏನು ಹಾಕಿದ್ರು ಅಂದರೆ ಅವಾಗ ಮೋಸ್ಟ್ಲಿ ಹಿಂದುಳಿದವ್ರಿಗೆ ಜಾಸ್ತಿ ಕೆಲಸ ಕೊಡ್ತಾಯಿರೋ ಅನ್ಕೊಳತ್ತೆ. ಹಿಂದುಳಿದವ್ರಿಗೆ ಕೆಲಸ ಕೊಡ್ಬೇಕು, ನಮ್ಮ ತಾಯಿ ಯಾರು ಮಾತು ಕೇಳಿ ಅಪ್ಲಿಕೇಶನ್ ಹಾಕೋರು. ನಾವು ಯಾವುದೋ ಲಿಸಿ ಎಷ್ಟು ಕ್ಯಾಶ್ ಹಾಕ್ಬಿಟ್ಟು ಅಪ್ಲಿಕೇಶನ್ ಹಾಕೋರು. ಸರಿ, ಕೆಲಸಕ್ಕೆ ಹೋಗೋಣ, ಮಕ್ಕಳಿಗೆ ನನ್ನ ಜೀವನ ಆಗೋಯ್ತು, ನನ್ನ ಮಕ್ಕಳ ಜೀವನ ಒಳ್ಳೆಯದು ಒಳ್ಳೆಯದೇ ಬೇಕು ಅಂತ ನಮ್ಮ ತಾಯಿಗೆ. ಆಮೇಲೆ ಹಾಕಿದಾಗ ಇಂಟರ್ವ್ಯೂ ಬರ್ತೋ ಬರಲಿಲ್ಲ ಗೊತ್ತಾಗಿಲ್ಲ ನಮ್ಗೆ. ಯಾವ್ದು ಚಿಕ್ಕಡುಗಳು ಅವಾಗ ಬರಲಿಲ್ಲ ಅಂತ ಕಾಣುತ್ತೆ. ಹಿಂಗೆ ಒಂದು ಮನೆಯಿಂದ 2 ಮನೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ನಮ್ಮನ್ನ ಜೀವನನ ಮಕ್ಕಳನ್ನ ಓದಿಸ್ಕೊಂಡು ಕಷ್ಟ ಅನ್ನಿಸ್ಕೊಂಡು ಜೀವನ ಬೆಳೆಸಿದ್ರು. ಕಾರ್ಪೊರೇಷನ್ ಸಿಗಲಿಲ್ಲ, SC ST ಅಂತ ಹಾಕಿ ಬರಲಿಲ್ಲ. ನಿಮ್ಮೇನು ಸಲ ಆಯಾ ಕೆಲಸ ಕೊಟ್ಟರು, ಆಯಾ ಕೆಲಸ ಕೊಟ್ಟರೆ ನಮ್ಮ ತಾಯಿ ಅದನ್ನು ಇಟ್ಕೊಂಡು ನಮ್ಮನ್ನೆಲ್ಲ ಮಕ್ಕಳನ್ನ ಸಾಕೊಂಡು ಅವತ್ತಿನ ಕಾಲದಲ್ಲಿ ನಮ್ಮ ಅಕ್ಕನಿಗೆ ಮದುವೆ ಮಾಡಿ 1980 ನಾನು ಅವಾಗ
ಅವಾಗೇನಾಯ್ತು ಅವ್ರ ಮಕ್ಳು ಇಲ್ಲಿ ಓದೋಕ್ಕಾಗಲ್ಲ, ತಿರ್ಗಾ ನಮ್ಮ ತಂದೆ ಬರೋದು ಹೋಗೋದು ಮಾಡಿದ್ರು, ಇಲ್ಲಿ ಓದಲ್ಲ ಮಕ್ಳು ಬೇಡ ಅಂತ ಹಳ್ಳಿ ಕರ್ಕೊಂಡು ಹೋಗ್ಬಿಟ್ರು ಅಮ್ಮ ತಿರ್ಗ. ಏಳು ಎಂಟು ಏಯ್ಟ್ ನೈನ್ ಟೆಂತ್ ನಾವು ನೆಹರು ವಿದ್ಯಾಶಾಲೆಯಲ್ಲಿ ಓದ್ದು. ನಮ್ಮ ಮೈಸಂದ್ರೆ ಟಿ ವಿ ಸರ್ಕಲ್ಲಿ ಆದಿಚುಂಚಿಗೆ ದೊಡ್ಡ ಬೃಹತ್ವಾದ ಸಂಸ್ಥಾನದಲ್ಲಿ ಅಲ್ಲಿ ಓದಿ ಅಲ್ಲೇ ಎಂಟು ಒಂಬತ್ತು ಅಲ್ಲಿ ಹೋದಾಗ ಅವಾಗಾದ್ರೆ ನಮ್ಮ ತಂದೆ ಬಂದು ಸ್ವಲ್ಪ ಜೊತೆಯಲ್ಲಿದ್ದು, ಯಾಕೆಂದ್ರೆ ನಮ್ಮ ತಂದೆಗೆ ಇನ್ನೊಂದು ಅಫೇರ್ ಇತ್ತು. ಅಫೇರ್ ಮೀನ್ಸ್ ಇನ್ನೊಂದು ಮದುವೆ ಮಾಡ್ಕೊಡು. ಯಾಕೆಂದ್ರೆ ಹಳ್ಳಿನೆಲ್ಲ ಆಗಿನ ಕಾಲದಲ್ಲಿ ಆ ಥರ ಇದ್ದರು. ಪಾಪ ಏನು ಮಾಡೋಕ್ಕಾಗಲ್ಲ, ಹಣೆ ಬರೋಣ ವಿಧಿನೋ ಏನೋ ಗೊತ್ತಾಗಲ್ಲ, ನಮ್ಮ ಮಾಡ್ಕೊಂಡ್ರು. ಆಮೇಲೆ ಎಲ್ಲ ಡಿವೈಡ್ ಆಗ್ಬಿಟ್ಟಿರು, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಬಿಟ್ಟು ಡಿವೈಡ್ ಆಗ್ಬಿಟ್ರು. ಎಸ್ ಎಲ್ ಸಿ ನಾನು ಫೇಲ್ ಆಗ್ಬಿಟ್ಟೆ. ಸರಿ ಬೆಂಗಳೂರು ಬಂದ್ಬಿಟ್ಟು, ಬೆಂಗಳೂರು ಬಂದಮೇಲೆ ನಾನು ಪ್ರಥಮವಾಗಿ ಬೆಂಗಳೂರು ಬಂದಮೇಲೆ ನಮ್ಮ ಅಕ್ಕಗೆ ಮದುವೆ ಆಗಿತ್ತು. ಅವರೊಬ್ಬ ಪೊಲೀಸ್ ಆಗಿದ್ದರು. ನಮ್ಮ ಬಾಬು ಅವರೆಲ್ಲ ಒಂದು ಕಡೆ ಕೆಲಸ ಕೊಡಿಸಿದ್ರು. ನಾನು ಫಸ್ಟ್ ಎಸ್ ಕೆ ರಾಮ ಅಂತ ಒಂದು ಕಂಪ್ನಿ ಎಸ್ ಎ ಪಿ ಅವರಲ್ಲಿ ಒಂದು ಕಂಪ್ನಿಲಿ ಸಬ್ಮರ್ಸಿಬಲ್ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಅವಾಗ ನಾವು 600-700 ರೂಪಾಯಿ ಸಂಬಳ ಕೊಡು. ನಾನು ಹಾರ್ಡ್ ವರ್ಕ್ ಮಾಡಿ ಸ್ವಲ್ಪ ಹಂಗೆ ಬೆಳೀತಾ ಬೆಳೀತಾ ಬೆಳವಣಿಗೆ ಜಾಸ್ತಿ ಮಾಡಿಕೊಂಡು ನಮ್ಮಣ್ಣ ನಮ್ಮ ಜೊತೆ ಅದೇ ಥರ ಪೇಪರ್ ಹಾಕೋದು, ಬೆಳಿಗ್ಗೆ 5 ಗಂಟೆ ಪೇಪರ್ ಹಾಕೋದು, ಮನೆಗಳಿಗೆ ಹಾಲು ಹಾಕೋದು, ಆಮೇಲೆ ಕಾರ್ ತೊಳೆಯೋದು ಎಲ್ಲ. ಯಾಕಂದರೆ ಜೀವನದಲ್ಲಿ ಏನೇ ಮಾಡಿದ್ರು ನಮ್ಮಮ್ಮ ಒಂದು ಹೇಳೋರು, ಏನೇ ಮಾಡಿ ಕಷ್ಟ ಬಿಡಿ, ಯಾವ ಕಾರಣಕ್ಕೂ ಕಳ್ತಾನ ಒಂದು ಮಾಡಿಬಿಡಿ, ಸುಳ್ಳೇಬಿಡಿ ಅಂತ ಇದು ನಮ್ಮ ತಾಯಿ ಸಿಸ್ಟಮ್. ಯಾಕಂದರೆ ಕಳ್ತಾನ ಮಾಡಿ ಸುಳ್ಳೇಳೋರು ಅವ್ರು ದಯವಿಟ್ಟು ಆಗಲ್ಲ. ಯಾಕಂದರೆ ನೀನೇನೇ ಮಾಡಿದ್ರು ಅದು ಮಾತ್ರ ಜೀವನದಲ್ಲಿ ಮಾಡಬಾರ್ದಪ್ಪ, ಹಸ್ಕೊಂಡು ಮಲ್ಕೊಂಬಿಡಿ, ಯಾರಿಗೂ ಏನು ತೊಂದರೆ ಆಗಲ್ಲ, ಕಳ್ತಾನ ಮಾಡಿಬಿಡಿದ್ರೆ ನಮಗೆ ಅನ್ನ ಏನಾದ್ರು ಊಟ ಇಲ್ದಾಗ ಇದ್ದಿದ್ರೆ ಅನ್ನ 3 ದಿನ ಅನ್ನ ಇದ್ದರು ಅದು ನೀರನ್ನೆಲ್ಲ ಕಿವಿಚ್ಬಿಟ್ಟು ವಾಸನೆ ಬಂದಿರು ಕ್ಲೀನಾಗಿ ಇಳಿಸ್ಬಿಟ್ಟು ಅದು ವಾಶ್ ಮಾಡಿ ಉಪ್ಪಾಕಿ ತಿಂತ ನಾವು ಆ ಥರ ಕಷ್ಟಪಟ್ಟು ಬಂದಿದ್ದೀವಿ. ಅದಿವತ್ತು ಬರಬೇಕಾಗಲ್ಲ, ಯಾಕೆಂದರೆ ಅಂತ ಬೆಲೆ ಗೊತ್ತು. ಅದಕ್ಕೆ ನಾನು ಎಲ್ಲೇ ಏನು ಊಟ ಮಾಡಿದ್ರು ಒಂದು ಚೂರು ಏನು ಬಿಡಲ್ಲ, ಊಟ ಅನ್ನ ಆಗ್ಬೋದು ಏನೇ ಆಗ್ಬೋದು, ಯಾಕಂದರೆ ಅನ್ನದ್ದು ಗೊತ್ತು. ಒಂದೊಂದು ದಿನ ಯಾ ಸುಮಾರು ಒಂದು 78-81-82 ಬಟಾಣಿ ಬರೋದು ರೋಡಲ್ಲಿ ತೊಳ್ಕೊಂಡೋಗೋರು, 2 ರೂಪಾಯಿ ಕೊಟ್ಟರೆ ಅಲ್ಲಿ 3 ಪೈಸ 3 ಪೈಸ 4 ಕಾಸು ಏನೋ ಬಟಾಣಿ ಕೊಟ್ಟರು. ಬಟಾಣಿ ಕೊಟ್ಟು ತಿಂದ್ಬಿಟ್ಟು ಇಷ್ಟೊಂದು ನೀರು ಕೊಟ್ಟು ಮಲಗಿದ್ದೀವಿ. ಈ ಭತ್ತದ ಹೊಟ್ಟಿದೆ, ಭತ್ತದ ಹೊಟ್ಟಲ್ಲಿ ಮುದ್ದೆ ಮಾಡಿ ಊಟ ಮಾಡಿ ಮಲಗಿದ್ದೀವಿ. ಭತ್ತನ ಯಾವ ಮನುಷ್ಯ ಭತ್ತನ ಸಿಕ್ಕಿದಾಗ 100 ಆಲೋಚನೆ ಬರ್ತದೆ, ಕೆಟ್ಟ ಆಲೋಚನೆ. ನಮ್ಮ ತಾಯಿ ಯಾವುದು ಕಾಸು ಕೊಡ್ತಾನೆ, ಇವತ್ತು ನೀವು ಮಟ್ಟಕ್ಕೆ ಮಾಡಿದ್ದಾರೆ. ಯಾಕಂದ್ರೆ ಆ ತಾಯಿ ಇರೋದು ಯಾರು ತಿಳಿಸಲ್ಲ. ಕಾಲಕ್ರಮೇಣ ಹಿಂಗೆ ನಾನು ಸ್ವಲ್ಪ ಸಸಿ ಓದೆ, 15 ವರ್ಷ ಆಗಿತ್ತು, ಓದಭ್ಯಾಸ ಕಮ್ಮಿ ಆಗಿತ್ತು. ತಿರ್ಗಾ ನಮ್ಮ ತಂದೆ ಬಂದು ಸ್ವಲ್ಪ ಸಾಲ ಮಾಡಿಬಿಟ್ಟಿದ್ರು, ಅಕ್ಕಪಕ್ಕ ಎಲ್ಲ ತಿರ್ಗಾ ಸಾಲ ಮಾಡಿಬಿಟ್ರು. ಅವಾಗ ಒಂದು ಸ್ಟೇಜಿಗೆ ನಮ್ಮ ತಾಯಿ ಗೌರ್ಮೆಂಟ್ ಕೆಲಸ ಸಂಬಳ ಮಾಡಿ ಸಂಬಳ ಎಲ್ಲ ಬರ್ತಾಯಿತ್ತು, ಸಾಲ ಎಲ್ಲ ಮಾಡಿದ್ರು. ತಿರ್ಗಾ ಅದೇ ಅಕ್ಕಪಕ್ಕದವ್ರು ಏನಂದರೆ ಈ ಜನ ಸಾಲ ಕೊಡೋಕೆ ಇಷ್ಟ ಇದ್ದಾಗ ಕೊಡದೆ ಬೇರೆ ಅಟ್ಯಾಕ್ ಮಾಡ್ತಾರೆ. ನಮ್ಮಮ್ಮ ಅವಾಗ ಒಂದು 40-50 ದಿವಸ ಒಂದು ಮನೇನ ತೊಗೊಂಡಿದ್ರು, ನಮ್ಮ ದೊಡ್ಡ ಮಾಡ್ತಿದ್ರು ತೊಗೊಂಡಿದ್ರು. ಅದ್ರ ಮೇಲೆ ಲೋನ್ ಏನೋ ತೊಗೊಬಿಟ್ಟು ಸ್ವಲ್ಪ ಸಾಲ ಬಿಡೋರು. ಅಕ್ಕಪಕ್ಕ ಬಂದು ಕೇಳಿದಾಗ ನಾವು ಇದು ಏನಿದೆಲ್ಲ ಹತ್ರ ಇಲ್ಲಪ್ಪ ನಿಮ್ಮಪ್ಪ ಮಾಡೋರೆ ಕೊಡ್ಬೇಕು ನಮಗೆ, ಏನು ಮಾಡೋಕ್ಕಾಗತ್ತೆ. ಸರಿ ಆಯಿತು, ನಮ್ಗೆ ಅವಾಗ ಒಂಚೂರು ಜವಾಬ್ದಾರಿ ಬಂತು. ಹಗಲು ರಾತ್ರಿ 1980 ನಾನು ಸ್ಕೂಲ್ ಬಿಟ್ಟೆ, ಸ್ಕೂಲ್ ಬಿಟ್ಟು ಕಂಪ್ನಿಗೆ ಬೇರೆ ಫ್ಯಾಕ್ಟ್ರಿ ಕೆಲಸ ಹೋಗ್ತಿದ್ದೆ. ಅಲ್ಲಿ ಬಿಟ್ಟು ಆಟೋ ರಿಕ್ಷಾ ತೊಗೊಂಡೆ, ನಾನು ಯಾರ ಹತ್ರ ಆಟೋ ಡ್ರೈವರ್ ಹಾಕಲಿಲ್ಲ, ದೇವ್ರಲ್ಲಿ ಭಾರ ಇಟ್ಟು ಆಟೋ ಓಡ್ತಾನೆ ಏನಾಗುತ್ತೆ ಅಂತ ಓಡ್ತು. 2 ದಿನ ಓಡಿಸ್ತೆ, 3 ದಿನ ಡೈರೆಕ್ಟಾಗಿ ಆಟೋದು. ಅವಾಗ ಮೊದಲನೇ ಟೈಮ್ ಆಟೋ ಓಡಿಸಾಗ ಅವಿನ್ಯೂ ರೋಡ್ಗೆ ಹೆವಿ ಟ್ರಾಫಿಕ್, ಫಸ್ಟ್ ಟೈಮ್ 3 ಸತಿ ಆಟೋ ಪ್ಯಾಸೆಂಜರ್ ಕರ್ಕೊಡೋದೆ ಧೈರ್ಯ ಬಂದ. ಯಾಕಂದರೆ ಮನುಷ್ಯನ ಧೈರ್ಯದ ಮುಂದೆ ಏನೂ ಇಲ್ಲ, ದೇವರಿದ್ದಾನೆ ಅಂತ ನಂಬಿಕೆ ಇಡಬೇಕು, ಆದರೆ ದೇವ್ರಲ್ಲಿ ಭಾರ ಮಾಡಬಾರ್ದು. ನಾನು ಅದೇ ಇಟ್ಟಿದ್ದ ಕೆಲಸ ಸಾಲದವ್ರಿಗೆಲ್ಲರೂ ಹೇಳಿದೆ, ದಯವಿಟ್ಟು 6 ತಿಂಗಳು ಟೈಮ್ ಕೊಡಿ, ಯಾರು ನಮ್ಮ ಬರಬೇಡಿ ಅವಮಾನ ಮಾಡಬೇಕು ಅಂತಬಿಟ್ಟು. ಇದಕ್ಕಿಂತ ಮುಂಚೆ ಏನಾಕಿದ್ರೆ ನಾನು ಸ್ಕೂಲ್ ಹುಡುಗ ಕೆಲಸ ಬಿಟ್ಟಾದ್ಮೇಲೆ ನಮ್ಮ ಮನೆ ಹತ್ರ ಒಬ್ಬರು ನಮ್ಮ ಸ್ನೇಹಿತರೊಬ್ಬರು ತಿಮ್ಮ ಅಂತಿದ್ರು, ಅವ್ರು ಸ್ವಲ್ಪ ಆಗಿನ ಕಾಲದಲ್ಲಿ ರೌಡಿ, ಅವ್ರ ಜೊತೆ ಸೇರ್ಕೊಂಬಿಟ್ಟೆ. ಇದ್ಯಾವುದು ಒಂದು ಈ ಬರ್ಮಾದಲ್ಲಿ ಡಾಲರ್ ಬಾರೋರು ತುಂಬ ಒಂದು ಡೈಮಂಡ್ ಥರ ಇತ್ತು, ಅದು ಹಾಕೊಂಬರೋರು ಅದೆಲ್ಲ ಈ ಶೋಕಿ ನೋಡ್ಬಿಟ್ಟು ನಾನು ಯಾಕೆ ಇವ್ರ ಜೊತೆ ಸೇರ್ಬಂದು ಸೇರ್ಕೊಂಬಿಟ್ಟೆ. ಸೇರ್ಕೊಂಡಾದ್ಮೇಲೆ ಗೊತ್ತಾಯಿತು ತುಂಬ ರೌಡಿ ತಮ್ಮ ಹೋಗೋದು, ಬ್ಲ್ಯಾಕ್ ಟಿಕೆಟ್ ಇಸ್ಕೊಳ್ಳೋದು ಮಾಡೋದು, ಅವ್ರಿಗೊಡಿದು ಇವ್ರಿಗೊಡಿದು ತುಂಬ ಆಗೋತು, ತುಂಬ ಆಗೋತು ಅಂದರೆ ಅವಾಗ ಪೊಲೀಸರು ಕಾಟ, ಪೊಲೀಸ್ ಹೊಡೆಯೋರು ಹಿಡ್ಕೊಂಡು ಹೋಗ್ಬಿಡೋರು. ನಾನು ಯಾವುದೇ ಕೇಸ್ಗೆ ನಾನು ಆ್ಯಕ್ಚುಲಿ ಸ್ವಲ್ಪ ಅವಾಗ ಉಂಬ ತುಂಬ ಆದರೆ ಏನು ಮಾಡೋರು ಮುಂದೆ ನಿಂತ್ಕೊಂಡು ಸ್ವಲ್ಪ ಹೊರಟಿದ್ದೆ, ಗಟ್ಟಿ ಇದ್ದೆ, ಗಟ್ಟಿ ಇದ್ದಾಗ ಸ್ವಲ್ಪ ತೊಲೆ ತುಂಬ್ತಾರೆ ಇದ್ದೆ, ಕೆಲಸ ಮಾಡೋಕೆ ಏನಾದರೂ ಧೈರ್ಯವಾಗಿ ದುಡ್ತಿದ್ದೆ. ಹೋಗ್ಬಿಡು ನಮ್ಮ ಮನೇಲಿ ಇದೆಲ್ಲ ಆದಾಗ ಈ ಹುಡುಗರ ಜೊತೆ ಸೇರ್ಕೊಂಡು ಬ್ಲ್ಯಾಕ್ ಮಾಡೋದು, ಅವ್ರು ಇವ್ರು ಕೊಡೋದು
ಈ ಥರ ಎಲ್ಲ ರೋಲ್ ಕಾಲ್ ಮಾಡ್ತಿದ್ದಾಗ ಅವ್ರ ಜೊತೆ ಸೇರ್ಪಡ ಮಾಡಿದಾಗ ಒಂದ್ಸತಿ ಯಾರೋ ಅದೇ ಅಂತಿದ್ದ ತಪ್ಪಿಸ್ಕೊಂಬಿಡ್ದೆ ಸಿಪ್ಪೆ ತಿಂದ ಸಿಗಕ್ಕೆ ಕಾರಣ ನಾವೇ. ಒಂದ್ಸತಿ ಸಿಗಾಕೊಂಬಿಟ್ರು, ನಾನು ಇಟ್ಕೊಂಡ್ಬಿಟ್ರು. ಯುಗಾದಿ ಹಬ್ಬ ನಮ್ಮನೇಲಿ ಒಬ್ಬರು ಒಂದು ಊಟ ಮಾಡಿಲ್ಲ. ಯುಗಾದಿ ಹಬ್ಬ ಒಬ್ಬರು ಮನೇಲಿ ಅಣ್ಣ ಊಟ ಮಾಡಿಲ್ಲ, ತಾಯಿ ಊಟ ಮಾಡಿ, ಯಾರು ಊಟ ಮಾಡಿ? ಯಾಕೆಂದ್ರೆ ಯಾವುದೇ ಮಗ ಏನಾದ್ರು ಒಂದು ಟೇಷನ್ಲಿದ್ರೆ ಒಳಗಿದ್ರೆ ಯಾರು ಊಟ ಮಾಡ್ತಾರೆ? ಮಾಡಲ್ಲ. ಅವಾಗ ಇಲ್ಲಿ ಗೋರಿಪಾಳ್ಯದಲ್ಲಿ ಡಿಸೋಜ್ ಜಾತಿ ಇನ್ಸ್ಪೆಕ್ಟರ್ ಅಭ್ಯರ್ಥರಿಗೆ ಬಂದರೆ ಚಾಮರಾಜಪೇಟೆಯಿಂದ ಬೇರೆ ಕಡೆ ಶಿಫ್ಟ್ ಮಾಡೋರು ಬೇರೆ ರೂಟ್ಗೋಸ್ಕರ ನಮ್ಮ ಹಿಡ್ಕೊಂಬಿಡೋರು. ಯಾಕಂದರೆ ಪೊಲೀಸರು ಅವಾಗ ಸ್ವಲ್ಪ ತುಂಬ ಇದಿತ್ತು, ಇವ್ರು ಬಂದರೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಕೊಟ್ಟರೆ ಇಲ್ಲಿಲ್ಲ ಅನ್ನೋರು. ಯಾಕಂದ್ರೆ ನಮ್ಮ ಡಿಸೋಜ್ ಅಂತ ಏನದು ಏನಪ್ಪ ಅಂದೆ. ಸರ್ ನಾನು ಇರ್ತೀನಿ, ನನಗೆ ಗೊತ್ತಿಲ್ಲ ಸರ್, ಕಾಲೇಜ್ ಹೋಗೋಕ್ಕೆ ಎಸ್ ಎಲ್ ಸಿ ಫೇಲ್ ಆಗಿ ಪಾಸ್ ಆಗಿತ್ತು, ಕಾಲೇಜ್ ಈ ಥರ ಸೇರ್ಕೊಂಡಿದ್ದೆ, ಜೊತೆ ಸೇರ್ಕೊಂಡಿರ್ತೀನಿ. ಯಾಕಂದರೆ ಅವಾಗ ಅಲ್ಲಿ ಡಿಸೋಜ್ ಅಂತ ಇನ್ಸ್ಪೆಕ್ಟರ್ ಅವ್ರಿಗೆ ಬಿಟ್ಟು ಕಳಿಸಿರ್ತೇಳಿದ್ರು. ಗ್ರೇಟ್. ಯಾಕಂದರೆ ಕೇಸ್ ಹಾಕಿ ಕಳಿಸ್ಬಿಟ್ರು. ಅದಾದಮೇಲೆ ಬೇಡ ರೋಡಿಸಮ್ ಬೇಡ ಅಂತ ತಿರುಗಿ ಬಿಟ್ಬಿಟ್ಟು ಅವ್ರ ಜೊತೆ ರೋಡಿಗಳ ಜೊತೆ ಬೇಡ ಬಿಟ್ಬಿಟ್ಟು ಬೇಡ ನಂದೇ ಅದಕ್ಕೆ ಏನೇ ಕೆಲಸ ಮಾಡೋದು ಗೊತ್ತಿದ್ದೆ. ಆಟೋ ರೋಡ್ಸ್ಕೊಂಡು ಈವ್ನಿಂಗ್ ಕಾಲೇಜ್ ಬಿ ಎಸ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ, ಇದು ಕಾಲೇಜ್ ಹೋಗ್ತಾಯಿದ್ದೆ. ಫಸ್ಟ್ ಪಿ ಯು ಸಿ ತೊಗೊಂಡೆ, ಕಾಮರ್ಸ್ ತೊಗೊಂಡು ಕೆಲಸ ಓದ್ಕೊಂಡು ಕಾಲೇಜ್ ಹೋಗಿ ಅವಾಗ ಒಂಚೂರು ಕ್ಲೀನ್ ಶೋಗೆ ಇದ್ದೆ ಮಾಡ್ಕೊಂಡು ಹ್ಯಾಪಿ ಕಾಲೇಜ್ಗೆ ಇಲ್ಲಿ ಹೋಗ್ಕೊಂಡು ಬರ್ತಾಯಿದ್ದೆ. ಬರ್ತಿದ್ದಾಗ ಆಟೋ ರಿಕ್ಷಾ ಹೋಗ್ಬೇಕು, ತಿರ್ಗಾ ನಮ್ಮ ತಿಮ್ಮ ನಮ್ಮ ಸ್ನೇಹಿತರೆಲ್ಲ ಇದ್ದರು, ಏನೋ ತಿರ್ಗಾ ನಮ್ಗೆ ಹ್ಯಾಂಗೆ ಬಿಟ್ಟ ಇಲ್ಲಪ್ಪ ನಂಗೆ ತುಂಬ ಕಷ್ಟ ಐತೆ ಮನೆ ತೊಂದರೆ ಆಯ್ತು ಬೇಡ ಅಂತ ಹೇಳಿದಾಗ ಅವಾಗ ಏನಾಯ್ತು ಅಂದರೆ ಇವ್ರ ಜೊತೆ ಸೇರಿ ಬಿಟ್ಬಿಟ್ಟೆ ನಮ್ಗೆ ಬೇಡ ಇದು. ಯಾಕಂದರೆ ಅದು ಒಳ್ಳೆ ಮುಂದಕ್ಕೆ ಯಾವತ್ತಿದ್ರು ದಂಡನ ಬದಲು ರೌಡಿಸಮ್ ಯಾವತ್ತು ಎಂಡು ಶಾಶ್ವತ ಇಲ್ಲ. ಯಾಕಂದರೆ ತುಂಬ ಎಂತೆಂಥ ರೌಡಿಗಳು ಯಾವತ್ತಿದ್ರು ಶೂಟೌಟು ಇಲ್ಲ ಮರ್ಡರ್ ಆಗ್ಬಿಡ್ತಾರೆ, ಜೊತೆ ನಿದ್ದರೆ ಆಗ್ಬಿಡ್ತಾರೆ. ನನಗೆ ಅನುಭವ ಜಾಸ್ತಿ ಆಗಿದೆ. ಯಾಕಂದರೆ ಅವ್ರು ಯಾರಿಗೂ ಫ್ಯೂಚರ್ ಇಲ್ಲ.